ಸರಿ ಮ್ಯಾಮ್, ಬೆಳೆಗೆ ಏಟಾಯಿತು, ಮಳೆ ಬಂತಲ್ಲ ಸರ್, ಹೂ ಮೇಲೆ ಭಾರಿ ಡೇಂಜರ್ ಆಯಿತು. ಮತ್ತೆ ಗಾಳಿಗೆ ಅಳಿಕಲ್ಲು ಬಿದ್ದು ಅದು ಸ್ವಲ್ಪ ಕಡೆ ಎಲ್ಲ ಹೋಗಿದೆ ಕೆಲವು. ಸೊ ಇದು ಬಾದಾಮಿ ಮಾವಿನಣ್ಣು. ಸೊ ಟೇಸ್ಟ್ ಮಾಡಕ್ ಕೊಟ್ಟಿದ್ದಾರೆ ನೋಡೋಣ, ಈಗ ತಿನ್ಬಿಟ್ಟಿದ್ರೆ ಟೇಸ್ಟ್ ಹೇಗಿರುತ್ತೆ ಅಂತ. ಪ್ರಿನ್ಸಿಪಲ್ ಅಂತೇಳಿ ಬಾಕ್ಸ್ ಮಾಡಿ ಇವ್ರು ಮಾರ್ತಾ ಇದ್ದಾರೆ. ಸೊ 5 ತರ ವೆರೈಟಿ ಮಾವನ್ನ ಒಂದೇ ಬಾಕ್ಸ್ ಅಲ್ಲಿ ನಾವು ತಗೊಂಡೋಗಿ ಟೇಸ್ಟ್. ಲಾಲ್ಬಾಗ್ ಅಲ್ಲಿ ನಾರ್ಮಲ್ ಆಗಿ ಈ ಮಲ್ಲಿಕಾ 100 ರೂಪಾಯಿ ಇದ್ರೆ ಈ ಕಾಯಿ ತಗೋಬೇಕಾದ್ರೆ 150 ರೂಪಾಯಿ ಆಗುತ್ತೆ, 50 ರೂಪಾಯಿ ಜಾಸ್ತಿ. ಇದು ಸರ್ ಅದು ಪಿಕಲ್ ಮ್ಯಾಂಗೋ ಆಮ್ಲೆಟ್ ಕಾಯಿ ಅಂತಾರೆ. ಓಕೆ, ಇದು ಬರೇ ಉಪ್ಪಿನಕಾಯಿ ಮಾಡೋದಕ್ಕೆ? ಬರೀ ಉಪ್ಪಿನಕಾಯಿಗೆ ಅಷ್ಟೇ. ನಮ್ದು ಒಂದ್ ಎರಡು ಸಂದೇಶ ಇದೆ ಸರ್. ನಾವು ಒಂದು ವರ್ಷ ಪೂರ್ತಿಯಾಗಿ ಬೆಳೆದು ಕಷ್ಟಪಟ್ಟು ಮಳೆ ಗಾಳಿಗೆ ಎಲ್ಲ ಕಷ್ಟಪಟ್ಟು ಒಂದು ವರ್ಷ ಪೂರ್ತಿ ದುಡಿದು ಈ ಮಾವಿನಣ್ಣು ಬೆಳೆ ತೆಗಿತೀವಿ. ಈಗ ಭತ್ತ ಆದ್ರೆ 3 ತಿಂಗಳು 4 ತಿಂಗಳು ಬೆಳೆ, ಟೊಮೆಟೊ 4 ತಿಂಗಳು ಬೆಳೆ, ಯಾವ್ದೇ ತಗೊಳ್ಳಿ ಒಂದು 5-6 ತಿಂಗಳು ಬೆಳೆ ಅಷ್ಟೇ. ಅದೆಲ್ಲ ಮಾವು ಆದ್ರೆ ವರ್ಷಕ್ಕೆ ಒಂದೇ ಬೆಳೆ. ಇದು ಹಿಮ ಪಸಂದ್ ಅಂತ, ಮಾವಿನ ಹಣ್ಣಿನಲ್ಲಿ ರೇಟ್ ಜಾಸ್ತಿ. ಅದೇ ರೇಟ್ ಜಾಸ್ತಿ. ಎಷ್ಟು ಸರ್ ಇದು? 180 ಪರ್ ಕೆಜಿ. 180. ಸೊ ಇಲ್ಲಿ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಲಾಲ್ಬಾಗ್ ನಲ್ಲಿ ಇದೀವಿ. ವಿಶೇಷ ಏನಂದ್ರೆ ಇವತ್ತು ಜೂನ್ 2, ಇವತ್ತರಿಂದ ಮಾವು ಮೇಳ ನಡೀತಾ ಇದೆ ಲಾಲ್ಬಾಗ್ ಅಲ್ಲಿ. ಹಲವು ವಿಧದ ಮಾವುಗಳು ಇಲ್ಲಿ ಬಂದಿದ್ದಾವೆ. ಮುಖ್ಯವಾಗಿ ಇಲ್ಲಿ ಮಾವು ಮೇಳ ಮಾಡುವಂತ ಉದ್ದೇಶ ಏನಂದ್ರೆ ಮಾವುಗಳಿಗೆ ಯಾವುದೇ ಕೆಮಿಕಲ್ ಹಾಕದೆ ನ್ಯಾಚುರಲ್ ಆಗಿ ಹಣ್ಣು ಮಾಡುವಂಥದ್ದು. ಮರದಿಂದ ಕಿತ್ತು ಅದನ್ನ ಹಾಗೆ ಹಣ್ಣು ಮಾಡಿ ಇಲ್ಲಿಗೆ ತಗೊಂಡ್ಬಿಡ್ತಾರೆ. ಇದು ಮುಖ್ಯವಾಗಿ ಮುಕ್ತವಾಗಿ ರೈತರು ನೇರವಾಗಿ ಕಸ್ಟಮರ್ಗೆ ಮಾರಾಟ ಮಾಡಲಿಕ್ಕೆ ರೈತರಿಗೆ ಇಲ್ಲಿ ಅವಕಾಶ ಕೊಡ್ತಾರೆ. ತುಂಬ ಕಡೆ ಕರ್ನಾಟಕದ ಹಲವು ಭಾಗಗಳಿಂದ ಮಾವು ಬೆಳೆಗಾರರು ಬರ್ತಾರೆ, ಇಲ್ಲಿ ಬಂದು ಅವ್ರಿಗೆ ಜಾಗ ಕೊಟ್ಟಿರ್ತಾರೆ, ಅಲ್ಲಿ ಇಟ್ಕೊಂಡು ಅದನ್ನು ಮಾರಾಟ ಮಾಡ್ತಾರೆ. ಸೊ ಇದು ಕಡಿಮೆ ಬೆಲೆಗೂ ಸಿಗುತ್ತೆ, ಹಾಗೆ ಮತ್ತು ವಿವಿಧ ಜಾತಿಯ ಮಾವುಗಳನ್ನ ನಾವು ಇಲ್ಲಿ ನೋಡ್ಬೋದು. ಸೊ ಈಗೆಲ್ಲ ಇಲ್ಲಿ ಅಂಗಡಿಗಳೆಲ್ಲ ಸೆಟ್ ಆಗ್ತಾ ಇದೆ. ಸೊ ಇವತ್ತಿಂದನೇ ಸ್ಟಾರ್ಟ್ ಆಗಿರುವಂಥದ್ದು. ನಾನು ಈ ಒಂದು ವಿಡಿಯೋದಲ್ಲಿ ಎಷ್ಟು ರೀತಿಯ ಮಾವುಗಳು ಮತ್ತು ಅಂಗಡಿಗಳು ಅದರ ಪ್ರೈಸು ಎಲ್ಲಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ತಾ ಹೋಗೋಣ. ನಮಸ್ಕಾರ ಕೆಂಪೇಗೌಡ್ರೆ. ನಮಸ್ತೆ. ಸೊ ನೀವು ಎಲ್ಲಿಂದ ಬಂದಿದ್ದೀರ? ಇಲ್ಲಿ ಶ್ರೀನಿವಾಸ್ಪುರ, ಕೋಲಾರ ಡಿಸ್ಟ್ರಿಕ್ಟ್ ಶ್ರೀನಿವಾಸ್ಪುರ ತಾಲೂಕಿಂದ ಹಳ್ಳಿ ಸರ್. ಹೇಳಿ, ನಿಮ್ಮ ಹತ್ರ ಯಾವ್ಯಾವ ರೀತಿಯ ಮಾವುಗಳಿದೆ? ಮಲ್ಲಿಕಾಯಿ ಇದೆ, ಬಾದಾಮಿ ಇದೆ, ದಸೇರಿ ಇದೆ, ರಸ್ಪುರಿ ಇದೆ, ವಾಶಾ ಪಸಂದ್ ಇದೆ, ಇಮಾಮ್ ಪಸಂದ್ ಇದೆ, ದಸೇರಿ, ಸೇಂದೂರ, ಸಕ್ಕರೆಗುತ್ತೆ, ಮಲ್ಲಿಕಾ. ಹೇಳಿ, ಮಾವು ಎಲ್ಲ ಎಷ್ಟು ವರ್ಷದಿಂದ ನೀವು ಬೆಳೆ ಬೆಳೀತಾ ಇದ್ದೀರಾ? ಸುಮಾರು ನಾನು ಒಂದು 50 ವರ್ಷದಿಂದ ಬೆಳೀತೀವಿ. ನಮ್ಮ ತಂದೆ ಕಾಲದಿಂದನೂ ಮಾವು ಬೆಳೆಯೋದೆ, ಆವಾಗಿಂದ ಸುಮಾರು ವರ್ಷಗಳಿಂದ ಮಾವು ಬೆಳೆಯೋದು. ನಾವು ಸಲ ಇಲ್ಲಿ ಲಾಲ್ಬಾಗಲ್ಲಿ ಬಂದು ಸರ, ಸುಮಾರು ವರ್ಷಗಳಿಂದ ನಾನು 20 ವರ್ಷದಿಂದ ನಾವು ಮಾಮೂಲಿ ಬರ್ತೀನಿ. ಅದೇ 2 ವರ್ಷ ಕೊರೋನಾದಲ್ಲಿ ಮಾತ್ರ ಅಲ್ಲಿ ಇಲ್ಲ, ಮಿಕ್ಕಿದ ಎಲ್ಲ ವರ್ಷಗಳೂ ಬಂದಿದ್ದೀವಿ, ಎಲ್ಲ ಮಾಡಿದ್ದಾರೆ. ಒಳ್ಳೆ ರೇಟು ಇಲ್ಲ, ಮಾರ್ಕೋಬೋದು. ಸರಿ ಮ್ಯಾಮ್, ಬೆಳೆಗೆ ಏಟಾಯಿತು, ಮಳೆ ಬಂತಲ್ಲ ಸರ್, ಹೂ ಮೇಲೆ ಭಾರಿ ಡೇಂಜರ್ ಆಯಿತು. ಮತ್ತೆ ಗಾಳಿಗೆ ಅಳಿಕಲ್ಲು ಬಿದ್ದು ಅದು ಸ್ವಲ್ಪ ಕಡೆ ಎಲ್ಲ ಹೋಗಿದೆ, ಕೆಲವು ಕಡೆ ಹೋಗಿದೆ, ಗಾಳಿಗೆ ಬಿದ್ದೋಗ್ಬಿಟ್ಟಿದೆ. ಮೊನ್ನೆ ಎಲ್ಲ ಒಂದು 8 ದಿವಸದಲ್ಲಿ ಗಾಳಿಗೆಲ್ಲ ಕಾಯಿ ಉದುರ್ಬಿಟ್ಟಿದೆ, ಅದು ಲಾಸೆ. ಸೊ ಇದರಲ್ಲಿ ಏನು ನೀವು ಕೆಮಿಕಲ್ ಹಾಕಿದ್ರೆ? ಇಲ್ಲ ಸರ್, ಏನು ಕೆಮಿಕಲ್ ಇಲ್ಲ, ಹುಲ್ಲಲ್ಲೇ ಹಣ್ಣು ಮಾಡ್ತೀವಿ. ತೋಟದಲ್ಲಿ ಇಟ್ಕೊಂಡ್ಬಂದು ಒಂದು 8 ದಿವಸ ಮನೆಯಲ್ಲಿ ಇಡ್ತೀವಿ. 8 ದಿವಸ ಮೊದಲು ಬಾಗಿ ನಮ್ಗೆ ಹೇಳ್ತಾರೆ ಇವರು, ಇಲಾಖೆಯವರು, ಇಷ್ಟು ತಾರೀಕು ಮಾಡ್ತೀವಿ ಅಂತ. 8 ದಿವಸ ಮುಂಚಿತವಾಗಿ ನಾವು ಹಣ್ಣು ಮಾಡ್ತೀವಿ. ಅಲ್ಲಿ ಸ್ವಲ್ಪ ಕಾಯಿ 2-3 ದಿವಸ ಆಗುತ್ತೆ. ನಾವು ಇಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರಗೆ ಚೆನ್ನಾಗಿ ಆಗುತ್ತೆ. ನಾವು ಗುರುವಾರ ನೈಟ್ ಬರ್ತೀವಿ. ಓಕೆ, ಇದು ಈಗ ಮಲ್ಲಿಕಾಯಿ ಏನು ರೇಟ್ ಮಾಡ್ತಾ ಇದ್ದೀರಾ? 100 ರೂಪಾಯಿ ಸರ್. 100 ರೂಪಾಯಿ. ಇದೇನು ಮಾವು ಇದು? ಅದು ಸೇಂದೂರ. ಸೇಂದೂರ ಇದೆಷ್ಟು? ಅದು 60 ರೂಪಾಯಿ ಸರ್. 60 ರೂಪಾಯಿ. ಇದು ಸಕ್ಕರೆಗುತ್ತ 100 ರೂಪಾಯಿ. ಇದು 100 ರೂಪಾಯಿ ಕೆಜಿ. ಇದು ತುಂಬಾ ಸ್ವೀಟ್ ಇರುತ್ತೆ? ಸ್ವೀಟ್ ಇರುತ್ತೆ. ನಾನು ಇದು ದಸೇರಿ ಸರ್. ಇದು ದಸೇರಿ. ಇದು ಸ್ವೀಟ್ ಬರುತ್ತೆ? ಭಾರಿ ಸ್ವೀಟ್ ಸರ್. ಇದೆಲ್ಲ ಇದು ರಸ್ಪುರಿ ಸರ್. ರಸ್ಪುರಿ 80 ರೂಪಾಯಿ ಸರ್. ಇದು ಓಕೆ, ಭಾಷಾ ಪಸಂದ್ ಅಂತ 100 ರೂಪಾಯಿ. ಇದು ಅದು ಇಮಾಮ್ ಪಸಂದ್ 130 ರೂಪಾಯಿ. ಇದು ತುಂಬಾ ಸ್ವೀಟ್ ಬರುತ್ತೆ? ತುಂಬಾ ಸ್ವೀಟ್ ಬರುತ್ತೆ. ಓಕೆ ಓಕೆ. 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 100 ರೂಪಾಯಿ, 130 ರೂಪಾಯಿವರೆಗೂ ಮಾವುಗಳು ಸಿಗುತ್ತೆ. ಸೊ ತುಂಬಾ ಟೇಸ್ಟ್ ಆಗಿರ್ತಕ್ಕಂಥ, ತುಂಬಾ ಸ್ವೀಟ್ ಇರ್ತಕ್ಕಂಥ, ನ್ಯಾಚುರಲ್ ಆಗಿ ಹೆಣ್ಣು ಮಾಡಿರ್ತಕ್ಕಂಥ ಮಾವುಗಳು ನಾವಿಲ್ಲಿ ಸಿಗುತ್ತೆ. ಇದೆಲ್ಲ ಏನು ಸರ್ಟಿಫಿಕೇಟ್ ಎಲ್ಲ ತಗೊಂಡ್ಬಿಟ್ಟಿದ್ದೀರಾ ನೀವು? ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಪ್ರಥಮ ಪ್ರೈಸ್ ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ. ನೀವು ಕೋಲಾರದ ಶ್ರೀನಿವಾಸ್ಪುರ ತಾಲೂಕು ಹಳ್ಳಿ ನಮ್ದು. ಇದು ಮಲ್ಗೋಬ ಮಾವಿನ ಹಣ್ಣು. ಇದು ಇನ್ನೂ ದೊಡ್ಡ ಸೈಜ್ ನೋಡಿ, ಇನ್ನೂ ದೊಡ್ಡ ಸೈಜ್ ಇದೆ ಅಂತ. ಇದು ಟೇಸ್ಟ್ ಬರುತ್ತೆ? ಇದು ಅಷ್ಟೇ. ಅದು 150 ರೂಪಾಯಿ ಸರ್. 150 ರೂಪಾಯಿ. ಇದು ಹಣ್ಣಾಗುತ್ತೆ? ಹಣ್ಣಾಗುತ್ತೆ ಸರ್. ಹಣ್ಣು ಇಲ್ವಾ? ಹಣ್ಣು ಇಲ್ಲ ಸರ್, ಇನ್ನ ನಿನ್ನೆ ರಾತ್ರಿ. ಹೌದು, ಹಣ್ಣಾಗುತ್ತೆ. ಅದು ಒಂದ್ ದಿವಸ ಹಣ್ಣಾದ್ರೆ ಅದು ನಿಲ್ಲಲ್ಲ ಸರ್. ಅದು ಇದು ರಸ್ಪುರಿ, ಅದು ಮಲ್ಗುಬ. ಹಣ್ಣಾಗ್ಬಿಟ್ರೆ 2 ದಿವಸದಲ್ಲಿ ಸೇಲ್ ಆಗ್ಬಿಡ್ಬೇಕು, ಇಲ್ಲಾಂದ್ರೆ ಕಟ್ಟೋಗ್ಬಿಡ್ತದೆ. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಕೆಂಪೇಗೌಡ್ರೆ. ನೀವು ನಮಸ್ಕಾರ ಮೇಡಮ್. ನಮಸ್ತೆ ಹೇಳಿ. ಓಕೆ, ನೀವು ಎಲ್ಲಿಂದ ಮಾವಿನ ಹಣ್ಣು ತಗೊಬಂದು ಮಾಡ್ತಾ ಇದ್ದಾರೆ? ನಮ್ದು ಸೀಕಲ್ ಅಂತ, ಚಿಂತಾಮಣಿ ತಾಲೂಕು. ಚಿಂತಾಮಣಿ ತಾಲೂಕು ಸೀಕಲ್ ಅಂತ ಹೇಳಿ. ಸೊ ನಿಮ್ದೆ ಸ್ವಂತ ಫಾರ್ಮ್? ಹೌದು, ನಮ್ದೇ ಸ್ವಂತ ಫಾರ್ಮ್. ಓಕೆ, ಎಷ್ಟು ನೀವು ಮಾವಿನ ಮರಗಳು ಇಟ್ಕೊಂಡಿದ್ದಾರೆ ನಿಮ್ಮ? ನಮ್ದು ಆಲ್ಮೋಸ್ಟ್ ಎಲ್ಲ ಒಂದು 40 ಎಕರೆ ಬರುತ್ತೆ. 40 ಎಕರೆ ಮಾವಿನ ಹಣ್ಣು.
ಸೊ ಹಾಗಾದ್ರೆ ತುಂಬಾ ಕಡೆ ಸೇಲ್ ಮಾಡ್ಬೇಕು ನೀವು ಮಾರ್ಕೆಟಿಂಗ್ ಮಾಡೋದು? ಮಾರ್ಕೆಟಿಂಗ್ ಇಲ್ಲೇ ಬರ್ತೀವಿ. ಇಲ್ಲೇ ಬರ್ತೀರಾ? ಪ್ರತಿ ವರ್ಷ ಬರ್ತಾ ಇದೀರಾ ನೀವು ಲಾಲ್ಬಾಗ್? ಸೊ ಈಗ ಇಲ್ಲಿ ನಿಮ್ಮಲ್ಲಿ ಎಷ್ಟು ವೆರೈಟಿ ಮಾವಿನ ಹಣ್ಣುಗಳಿದಾವೆ? ನಮ್ಮ ತೋಟದಲ್ಲಿ 24 ವೆರೈಟಿ ಇದೆ. 24 ವೆರೈಟಿ, ಅದೆಲ್ಲ ವೆರೈಟಿ ಇಲ್ಲಿ ಇಟ್ಟಿದ್ದೀರಾ? ಕೆಲವೊಂದು ಬರುತ್ತೆ, ಕೆಲವೊಂದು ಹೋಗಲ್ಲ. ಯಾವ್ದೀಗ ತುಂಬಾ ಚೆನ್ನಾಗಿ? ಟೇಬಲ್ ವೆರೈಟೀಸ್ ಎಲ್ಲ ಇಲ್ಲೇ ತರ್ತೀವಿ. ಓಕೆ, ಈಗ ನಿಮ್ಮಲ್ಲಿ ಎಷ್ಟು ಈಗ ಇಲ್ಲಿ ಎಷ್ಟು ವೆರೈಟಿ ತಗೊಂಡ್ಬಂದಿದ್ದೀರಾ? ಈಗ ಸದ್ಯಕ್ಕೆ ಒಂದು 7 ವೆರೈಟಿ ಇದೆ. ಓಕೆ, ಮಾವಿನ ಹಣ್ಣು ಬಗ್ಗೆ ನೀವು ಹೇಳಿ ಒಂದ್ ಸ್ವಲ್ಪ, ಯಾಕಂದ್ರೆ ಮಾವು ಬೆಳಿತೀರಾ, ಮಾವು ಮಾರಾಟ ಮಾಡ್ತೀರಾ, ಮಾವು ಪ್ರಿಯರು ಬರ್ತಾರೆ, ತುಂಬಾ ಜನ ತಗೊಂಡೋಗಿ ತಿಂತಾರೆ. ಸೊ ಮಾವಿಂದೆಲ್ಲ ಏನ್ ಬೆನಿಫಿಟ್, ಮಾವು ಯಾಕೆ ತಿನ್ಬೇಕು, ಅಥವಾ ನಿಮ್ಗೆ ಏನು ತಿಳ್ಕೊಂಡಿದ್ದೀರಾ ನೀವು ಮಾವು ಬಗ್ಗೆ? ಯಾಕಂದ್ರೆ ಮಾವು ಎಲ್ಲರೂ ತಿಂತಾ ಇರ್ತಾರೆ, ಏನ್ ಬೆನಿಫಿಟ್ಸ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಮ್ಯಾಂಗೋಸ್ ಬಗ್ಗೆ ಮಾತ್ರ ನಾವು ಹೇಳ್ತೀವಿ. ಓಕೆ, ಈಗ ಸ್ಟಾರ್ಟಿಂಗ್ ಇಂದ ಒಂಥರ ಹಣ್ಣು ಹಣ್ಣು ಹಾಕೊಂಡ್ ಬರುತ್ತೆ, ಕಾಯಿ ಏನಿರುತ್ತೆ ಅದು ಒಂದೊಂದು ಟೈಮ್ಗೆ ಒಂದೊಂದು ಬರುತ್ತೆ. ಫಸ್ಟ್ ಯಾವ್ದು ಬರುತ್ತೆ, ಸೇಂದೂರ ಬರುತ್ತೆ, ಆಮೇಲೆ ಬಾದಾಮಿ, ಮಲ್ಲಿಕಾ, ಮಲ್ಗೋವಾ, ಆ ತರ ಎಲ್ಲ ಬರ್ತಾ ಇರುತ್ತೆ. ಅದ್ರಲ್ಲಿ ಲಾಸ್ಟ್ ಅಲ್ಲಿ ಬರೋದು ಅಂತಂದ್ರೆ ತೋತಾಪುರಿ ನೀಲಂ ಬರುತ್ತೆ. ನೀಲಂಬರಿ ಅದು ಲಾಸ್ಟ್ ಅಲ್ಲಿ ಹಣ್ಣಾಗೋದು, ಅದು ಲಾಸ್ಟ್ ಬರೋ ಹಣ್ಣು, ತುಂಬಾ ಲೇಟ್. ಅದೆಲ್ಲ ಹೋಗೋದು ಜ್ಯೂಸ್ಗೆ, ಜ್ಯೂಸ್ಗೆ. ಸೊ ಅದೆಲ್ಲ ಇಲ್ಲಿ ಬರೋದೇ ಇಲ್ಲ, ಬರೋದೇ ಇಲ್ಲ. ಬರೋದೆಲ್ಲ ಏನಿದ್ರು ಬಾದಾಮಿ, ಮಲ್ಗೋಬಾ, ಬೇನಿಶಾ, ಆ ತರ ಎಲ್ಲ ಬರುತ್ತೆ. ಓಕೆ, ಸೊ ಅದು ಯಾವಾಗ ಯಾವಾಗ ಯಾವ ಹಣ್ಣು ಬಂದ್ರೆ ಆ ಹಣ್ಣು ತಗೊಂಡು ತಿನ್ಬೇಕಷ್ಟೇ, ತಿನ್ಬೇಕಷ್ಟೇ. ಸೊ ಈಗ ನಿಮ್ಮಲ್ಲಿ ಒಂದು 15 ವೆರೈಟಿ ಇಲ್ಲಿ ತಗೊಂಡ್ಬಂದಿದ್ರಾ ನೀವು? ಇವತ್ತು ಬಂದಿರೋದೆಲ್ಲ ಒಂದು 7 ವೆರೈಟಿ ಬಂದಿದೆ. ಓಕೆ, ನಿಮಗೆ ಡೈಲಿ ಬರ್ತಾ ಇರುತ್ತೆ, ಖಾಲಿ ಆದಂಗೆ ಬರ್ತಾ ಇರುತ್ತೆ? ಖಾಲಿ ಆದಂಗೆ ತರಿಸ್ತಾ ಇರ್ತಾರೆ, ತರಿಸ್ತಾ ಇರ್ತಾರೆ. ರೈತರು ನನಗೆ ಗೊತ್ತಿದ್ದಾಗೆ ಕೆಮಿಕಲ್ ಯೂಸ್ ಮಾಡಲ್ಲ, ಯಾರೋ ವ್ಯಾಪಾರಸ್ಥರು ಮಾಡ್ಬೋದು, ಮಾಡ್ಬೋದು. ಸೊ ಇಲ್ಲಿ ಬರೋದೆಲ್ಲ ವಿತೌಟ್ ಕೆಮಿಕಲ್? ಹೌದು, ಇಲ್ಲೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಆಗಿರುತ್ತೆ. ಹೌದು. ಓಕೆ, ಸೊ ಆಮೇಲೆ ನಿಮ್ಗೆ ಇಲ್ಲೆಲ್ಲ ಲಾಲ್ಬಾಗಿಂದ ಹೆಂಗ್ ಸಪೋರ್ಟ್ ಇದೆ ನಿಮ್ಗೆ? ಸರ್, ಸ್ಟಾಲ್ಸ್ ಗೆಲ್ಲ ಅರೇಂಜ್ ಮಾಡ್ಕೊಡ್ತಾರೆ, ಇದು ಶೆಡ್ ಎಲ್ಲ ಹಾಕೊಡ್ತಾರೆ, ಕರೆಂಟ್ ಸಪ್ಲೈ ಮಾಡ್ಕೊಡ್ತಾರೆ, ಸೆಕ್ಯೂರಿಟಿ ಕೊಡ್ತಾರೆ. ಸೊ ಹಂಗಾಗಿ ಒಳ್ಳೆ ಅನುಕೂಲ ಇದೆ, ಒಳ್ಳೆ ಅನುಕೂಲ ಇದೆ. ಸೊ 15 ದಿನ ನೀವೇನು ವ್ಯಾಪಾರ ಮಾಡ್ಕೊಂಡು ಹೋಗೋದಕ್ಕೆ ಒಳ್ಳೆ ಅನುಕೂಲ ಅನುಕೂಲ ಸಿಗುತ್ತೆ, ಸಿಗುತ್ತೆ. ಸೊ ಈಗ ನಿಮ್ಮಲ್ಲಿ ತುಂಬಾ ಟೇಸ್ಟ್ ಆಗಿರತಕ್ಕಂತ ಫ್ರೂಟ್ ಯಾವುದು ಮಾವಿನಲ್ಲಿ, ಮಾವಿನ ಹಣ್ಣಲ್ಲಿ? ಒಂದೊಂದು ಹಣ್ಣು ಒಂದೊಂದು ಡಿಫ್ರೆನ್ಸ್ ಬಂದೇ ಬರುತ್ತೆ, ವೆರೈಟಿ ವೆರೈಟಿಗೆ. ನಿಮ್ಗೆ ತುಂಬಾ ಜನ ಯಾವ್ದು ಲೈಕ್ ಮಾಡ್ತಾರೆ, ಯಾವ್ದನ್ನ ತಿಂತಾರೆ ಜಾಸ್ತಿ ನಿಮ್ಗೆ ಗೊತ್ತಿರಂಗೆ ತಗೊಂಡು ಹೋಗೋದ್ರಲ್ಲಿ? ಸರ್, ನಾನು ನಮ್ಮನೇದು ಹೇಳ್ತೀನಿ, ನಮ್ಮನೇಲಿ ಮಕ್ಕಳೆಲ್ಲ ಲೈಕ್ ಮಾಡೋದು ದಸರಾ. ದಸರಾ, 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 ದಸರಾ ಅಂದ್ರೆ ಇಲ್ಲಿದೆಯಾ? ಇವಾಗ ಬಂದಿಲ್ಲ ಸರ್, ನಮ್ದು ಇನ್ನೂ ಒಂದ್ ವಾರ ಆಗುತ್ತೆ ದಸರಾ ಬರೋದು. ಓಕೆ, ಅಮರ್ಪಾಲಿ, ಅಮರ್ಪಾಲಿ ಅದು ಸಿಮಿಲಾರಿಟಿ ಇರುತ್ತೆ ಸ್ವಲ್ಪ. ಅದು ಬಿಟ್ರೆ ಬಾದಾಮಿ, ಬಾದಾಮಿ, ಮಲ್ಗೋವಾ, ಮಲ್ಗೋವಾ, ಮಲ್ಲಿಕಾ, ಮಲ್ಲಿಕಾ, ಓಕೆ, ಅದು ನಮ್ಮ ವೆರೈಟೀಸ್, ನಮ್ಮ ಕರ್ನಾಟಕ ವೆರೈಟೀಸ್ ಅಲ್ಲಿ ಅದು ಬರುತ್ತೆ. ನೀವು ಇನ್ನು ಹೋಗ್ತಾ ಹೋಗ್ತಾ ಇಮಾಮ್ ಪಸಂದ್ ಬರುತ್ತೆ, ಕೇಸರ್ ಬರುತ್ತೆ, ಅದೆಲ್ಲ ಆ ಕಡೆ ಡೆಲ್ಲಿ ಸೈಡ್ ಅವ್ರು ಲೈಕ್ ಮಾಡೋ ಹಣ್ಣು ಅದೆಲ್ಲ. ಸೊ ಬಾದಾಮಿ ಇಲ್ಲಿ ಬೆಂಗಳೂರಲ್ಲಿ ಜಾಸ್ತಿ ಹಾಕೋ, ಬಾದಾಮಿ ಲೈಕ್ ಮಾಡ್ತಾರೆ. ಓಕೆ, ಈಗ ತುಂಬಾ ಒಂದು 40-50 ಅಂಗಡಿ ಇರ್ಬೋದು ಸುಮಾರು ಈ ಸರಿ ಲಾಲ್ಬಾಗ್. ಹೌದೌದು, ತುಂಬಾ ಜನ ಮಾವು ಪ್ರಿಯರು ಇರ್ತಾರೆ, ಎಲ್ಲ ಬಂದು ತಗೊಂಡು ಹೋಗ್ತಾರೆ. ಏನ್ ಸಂದೇಶ ಕೊಡ್ತೀರಾ? ನಮ್ದೊಂದ್ ಎರಡು ಸಂದೇಶ ಇದೆ ಸರ್. ನಾವು ಒಂದು ವರ್ಷ ಪೂರ್ತಿಯಾಗಿ ಬೆಳೆದು ಕಷ್ಟಪಟ್ಟು ಮಳೆ ಗಾಳಿಗೆ ಎಲ್ಲ ಕಷ್ಟಪಟ್ಟು ಒಂದು ವರ್ಷ ಪೂರ್ತಿ ದುಡಿದು ಈ ಮಾವಿನ ಹಣ್ಣು ಬೆಳೆ ತೆಗಿತೀವಿ. ಈಗ ಭತ್ತ ಆದ್ರೆ 3-4 ತಿಂಗಳು ಬೆಳೆ, ಟೊಮೆಟೊ 4 ತಿಂಗಳು ಬೆಳೆ, ಯಾವ್ದೇ ತಗೊಳ್ಳಿ ಒಂದು 5-6 ತಿಂಗಳು ಬೆಳೆ ಅಷ್ಟೇ. ಅದೆಲ್ಲ ಮಾವು ಆದ್ರೆ ವರ್ಷಕ್ಕೆ ಒಂದೇ ಬೆಳೆ, ಯಾರು ಬಂದು ಬಾರ್ಗಿನ್ ಮಾಡಬೇಡಿ. ಇಲ್ಲೇನ್ ರೇಟ್ ಇದೆ ಅದನ್ನ ತಗೊಳ್ಳಿ, ಇನ್ನೂ ಖುಷಿ ಇದ್ರೆ ಇನ್ನೂ ಒಂದ್ ಸ್ವಲ್ಪ ರೇಟ್ ಕೊಟ್ಟು ತಗೊಳ್ಳಿ, ಒಳ್ಳೆ ಹಣ್ಣು ಕೊಡ್ತೀವಿ ನಮ್ ಕಡೆಯಿಂದ, ಯಾವ್ದೇ ಕೆಮಿಕಲ್ ಇಲ್ದೇ ಇರತಕ್ಕಂತ ಹಣ್ಣು ಕೊಡ್ತೀವಿ, ಬಾರ್ಗೇನ್ ಮಾಡ್ಬೇಡಿ. ಒಳ್ಳೆ ಹಣ್ಣು ಬೇಕು ಅಂತಂದ್ರೆ ನೀವು ಮಾರ್ಕೆಟ್ಗೆ ಇಲ್ಲಿಗೆ ಕಂಪೇರ್ ಮಾಡ್ಬೇಡಿ, ಮಾಡ್ಬೇಡಿ, ಮಾಡ್ಬೇಡಿ. ಅದು ಒಂದ್ ಸಂದೇಶ. ಮ್ಯಾಂಗೋ ಸೀಸನ್ ಬರೋದು ಒಂದೇ ಸರಿ, ಬಂದ ಎಲ್ಲ ಹಣ್ಣು ತಿನ್ನಿ, ಎಲ್ಲ ಹಣ್ಣು ತಿನ್ನಿ, ಎಲ್ಲ ತರ ಹಣ್ಣು ತಿಂದು ಟೇಸ್ಟ್ ಮಾಡಿ, ಎಲ್ಲರೂ ತಿನ್ನಿ, ವರ್ಷಕ್ಕೆ ಒಂದ್ಸಲ ತಿನ್ನುವಂತ ಹಣ್ಣು, ತಿನ್ನೋ ಹಣ್ಣು. ಹಂಗಾಗಿ ಬಂದು ಎಲ್ಲರೂ ಮಾವಿನ ತಗೊಳ್ಳಿ. ಮಾವಿನ ಹಣ್ಣು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಅನುಕೂಲ ಇರುತ್ತೆ. ಹೌದು ಹೌದು, ಹಾಗಾಗಿ ಅದು ಸೀಸನ್ ಅಲ್ಲಿ ಬರೋದ್ರಿಂದ ಆ ಸೀಸನ್ ಅಲ್ಲಿ ನಾವು ತಿನ್ಲೇಬೇಕು. ಸರ್, ನೀವು 3 ಮಂತ್ಸ್ ಬೇಬಿಯಿಂದ ಮಾವಿನ ಹಣ್ಣು ಕೊಡ್ಬೋದು? ನಮ್ಮ ಮನೇಲೆಲ್ಲ ನಾವು 3 ಮಂತ್ಸ್ ಬೇಬಿಯಿಂದ ಮಾವಿನ ಹಣ್ಣು ಕೊಡ್ತೀವಿ, ಕೊಡ್ತೀವಿ. ಸೊ ಶುಗರ್ ಇರೋರು ತಿಂತಾರೆ, ಮಾವಿನ ಹಣ್ಣು ನೋಡಿದ್ರೆ ಯಾರು ಸುಮ್ಮನೆ ಇರಲ್ಲ, ಸುಮ್ಮನೆ ಇರಲ್ಲ. ಸೊ ಎಲ್ಲ ತಿನ್ನೋದ್ರಿಂದ ತುಂಬಾ ಅನುಕೂಲಗಳೇ ಇದೆಯಾ ಹೊರತು ಈಗೇನೋ ಹೇಳ್ತಾರೆ ಅಯ್ಯೋ ಕೆಮಿಕಲ್ ಅದು ಇದು ಅಂತ. ನೀವು ಆ ತರ ಇರೋರು ಇಲ್ಲಿ ಬನ್ನಿ, ಕೆಮಿಕಲ್ ಫ್ರೀ ಇರುತ್ತೆ, ಕೆಮಿಕಲ್ ಫ್ರೀ ಮಾವಿನ ಹಣ್ಣು ಇಲ್ಲಿ ತಿನ್ಬೋದು. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಹೇಳಿ ಸರ್, ಇದು ಏನ್ ಮಾವಿನ ಹಣ್ಣು ಇದು? ಸರ್, ಅದು ಪಿಕಲ್ ಮ್ಯಾಂಗೋ, ಆಮ್ಲೆಟಕಾಯಿ ಅಂತಾರೆ. ಓಕೆ, ಇದು ಬರೇ ಉಪ್ಪಿನಕಾಯಿ ಮಾಡೋದಕ್ಕೆ? ಬರೀ ಉಪ್ಪಿನಕಾಯಿಗೆ ಅಷ್ಟೇ, ಉಪ್ಪಿನಕಾಯಿಗೆ ಅಷ್ಟೇ ಯೂಸ್ ಆಗುತ್ತೆ, ಓನ್ಲಿ ರಾ ಅದು. ಓಕೆ, ಹಣ್ಣು ಹಾಕ್ಬಿಟ್ರೆ ಏನ್ ಮಾಡ್ತೀರಾ? ಹಣ್ಣು ಹಾಕ್ಬಿಟ್ರೆ ವೇಸ್ಟ್, ಮಿಸ್ ಆಗ್ಬೇಕು. ಈಗ ಇದು ಹಾಕ್ಬೋದು? ಹಾಕ್ಬೋದು. ಇದು ನೆನ್ನೆ ಹಾರ್ವೆಸ್ಟ್ ಮಾಡಿರೋದು, ಅದು ನೆನ್ನೆ ಹಾರ್ವೆಸ್ಟ್ ಮಾಡಿರೋದು, ಇದು ಫ್ರೆಶ್ ಹೋದೆ. ಓಕೆ, ಇದು ಇದೇನ್ ಮಾವಿನಕಾಯಿ ಇಷ್ಟೊಂದು ಚೆನ್ನಾಗಿದೆಲ್ಲ? ಸರ್, ಅದು ಸೇಂದೂರ ಅಂತ ಹೇಳ್ಬಿಟ್ಟು. ಓಕೆ, ನಾವು ಗುಜರಾತಿ ಟೆಕ್ನಿಕ್ ಒಂದು ಯೂಸ್ ಮಾಡಿದಿರಿ ಈ ಫ್ಲೋರಿಂಗ್ ಇದಕ್ಕೆ, ರಾ ಮ್ಯಾಂಗೋಸ್ಗೆ ನಮ್ಮ ಇದ್ರಲ್ಲೇ ಇದು ಏನು ಕವರ್ ಆಗ್ತೀರಿ, ಸೊ ದಟ್ ಕಾಯಿಗಳಿಗೆ ಏನು ಡ್ಯಾಮೇಜ್ ಆಗಲ್ಲ, ಪೆಸ್ಟಿಸೈಡ್ಸು ಪ್ಲಸ್ ಏನು ಇನ್ಸೆಕ್ಟ್ಸ್ ಅದು ಇದು ಆಮ್ ಆಗಲ್ಲ. ಬೇಸಿಕ್ ಸ್ಟೇಜ್, ಈ ಸ್ಟೇಜ್ ಬಂದಾಗೆ ಹಾಕ್ಬಿಡ್ತೀರಿ, ಕವರ್ ಆಗ್ಬಿಡ್ತೀರಿ, ಸೊ ದಟ್ ಹಿಂಗ್ ಸ್ಟಿಕ್ ಮಾಡಿದ್ರೆ ಇಲ್ಲಿ ಮೇಲೆ ಸ್ಟೆಮ್ ಇದಕ್ಕೆ ಕ್ರಾಪ್ ಆಗತ್ತೆ, ಹಿಂಗೆ ಮೆತ್ಕೊಳತ್ತೆ, ಸೊ ದಟ್ ಕಾಯಿ ಇದಾಗ ಕಂಟ ಅದು ಇದ್ರಲ್ಲೇ ಇರ್ತದೆ. ಕವರ್ ಹಾಕಿ ಬೆಳೆದಿರೋದು ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ.
ಇದು ಸರ್ ಇದು ಮಲ್ಲಿಕ ಅಲ್ವಾ? ಹೌದು ಸರ್. ಇದು ಇದು ಫುಲ್ ಕಲರ್ ಅಲ್ಲಿ ಇದೆಯಲ್ಲ, ಫುಲ್ ಹಣ್ಣಾಗಿದೆಯಾ ಸರ್? ಅದು ಕಂಪ್ಲೀಟ್ ಒಂದು 3 ತಿಂಗಳು ಕವರ್ ಒಳಗಡೆ ಇದಾಗಿದೆ. ಕವರ್ ಒಳಗಡೆ ನಿಮ್ಗೆ ಆ ರಿಸಲ್ಟ್ ಇದೆ. ಒಂದು ಡಾಟ್ ಇಲ್ಲ, ಒಂದ್ ಇದಿಲ್ಲ. ಇದು ಇಮಾಮ್ ಪಸಂದ್ ಅಂತ ಹೇಳ್ಬಿಟ್ಟು, ಇದು ಅದೇ ಕವರ್ ಅಲ್ಲಿ ಇದಾಗಿರೋದು. ಇದು ಕವರ್ ಅಲ್ಲಿ? ಹೌದು ಸರ್, ಕವರ್ ಅಲ್ಲಿ ಇದಾಗಿರೋದು. ಡೆಮೋಗೆ ಡಿಸ್ಪ್ಲೇ ತಂದಿ ನೋಡಿ ಎಷ್ಟು ನೀಟ್ ಆಗಿದೆ ಈ ಮಾವಿನಕಾಯಿ ಅಂದ್ರೆ. ಸರ್ ಅದು ಒಂದು ಇದ್ರ ಮೇಲೆ 18 ರುಪೀಸ್ ನಿಮಗೆ ಕಾಸ್ಟ್ ಆಗುತ್ತೆ. ಒಂದು ನೀವು ಒಂದನ್ನ ಅದನ್ನ ಉಳಿವರಿ ಮಾಡ್ಬೇಕಂದ್ರೆ 18 ರುಪೀಸ್ ಕಾಸ್ಟ್ ಆಗುತ್ತೆ. 18 ರುಪೀಸ್ ಕಾಸ್ಟ್ ಆಗುತ್ತೆ. ಇಲ್ಲಿ ಮಾರ್ಬೇಕಾದ್ರೆ ಜಾಸ್ತಿ ಮಾರ್ತಾ ಇದ್ದೀರಾ? ಇಲ್ಲಿ 50 ರುಪೀಸ್ ಜಾಸ್ತಿ ಬೋರ್ಡಿಂದಾನೆ ಕೊಟ್ಟಿದ್ದಾರೆ. ನಾರ್ಮಲ್ ಮಲ್ಲಿಗೆ ತಗೊಳ್ಳೋದಕ್ಕೆ ಅದು ಲೈಕ್ ನಮ್ಗೆ ಅದೇನು ಇದು ಏನು ಕವರ್ಸ್ ನಾರ್ಮಲ್ ಆಗಿ ಸಿಗಲ್ಲ, ಆರ್ಟಿಕಲ್ಚರ್ ಇಂದಾನೆ ಸಿಗೋದು. ಹೌದು, ಅಲ್ಲಲ್ಲ ಈಗ ನಾರ್ಮಲ್ ಮಲ್ಲಿಗೆ ಮಾರೋದಕ್ಕೂ ಇದಕ್ಕೂ 50 ರುಪೀಸ್ ಡಿಫ್ರೆನ್ಸ್ ಇದೆ. ನಿಮ್ಗೆ ಗೊತ್ತಾಗುತ್ತೆ ವೇರಿಯೇಷನ್ ನೋಡಿ, ಕಾಯಲ್ ವೇರಿಯೇಷನ್. ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಸರ್ ಅದು. ಓಕೆ, ಸೊ ಇದು ನೋಡಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತೆ. ಸೊ ಈ ಕಾಯಿ ಬಂದ್ರೆ ನಮ್ಗೆ ಏನು ಒಂದು ಸ್ವಲ್ಪನೂ ಇದ್ರ ಮೇಲೆ ಮಚ್ಚೆ ಅದು ಇದು ಏನು ಮಾರ್ಕ್ ಇರಲ್ಲ. ಸೊ ಎಷ್ಟು ನೀಟ್ ಆಗಿದೆ ಅಂಡ್ ಫುಲ್ ಕಾಯಿ ಕ್ರ್ಯಾಪ್ ಆಗ್ಬಿಡತ್ತೆ. ಓಕೆ, ಸೊ ದಟ್ ಸೊ ಇಲ್ಲಿ ತೋರಿಸ್ತಾ ಇದಾರೆ ಅವರು ಮಾವಿನಕಾಯಿ, ಮಾವಿನಕಾಯಿಗೆ ಹೆಂಗೆ ಕವರ್ ಹಾಕಿದ್ದಾರೆ ಅಂತೇಳಿ. ಸೊ ಇದೆಲ್ಲ ನಾವು ನೋಡಿರ್ತೀವಿ ಯಾವ ರೀತಿ ಅಂದ್ರೆ ಇದನ್ನ ಫುಲ್ ಕವರ್ ಮಾಡಿ. ಸೊ ಈ ಮಾವಿನ ಹಣ್ಣನ್ನ ಫುಲ್ ಕವರ್ ಒಳಗಡೆ ಬೆಳೆದಿರ್ತಾರೆ ಇದು ಬೆಳೆಯವರೆಗೂ. ಸೊ ಹಾಗಾಗಿದ್ದು ಫುಲ್ ನೀಟಾಗಿ ಕಾಯಿ ಈ ತರ ಫುಲ್ ಹಣ್ಣಾಗುತ್ತೆ, ಮತ್ತೆ ಏನು ಮಾರ್ಕ್ ಇರಲ್ಲ. ಸೊ ನೀವು ನೋಡ್ತಾ ಇದ್ರೆ ನೋಡಿ ಎಲ್ಲ ಮಾವಿನ ಹಣ್ಣು ಹಂಗೆ ಬೆಳೆದಿದ್ದಾರಂತೆ. ಇಲ್ಲಿ ಏನು ಲಾಲ್ಬಾಗ್ ಅಲ್ಲಿ ನಾರ್ಮಲ್ ಆಗಿ ಈ ಮಲ್ಲಿಕಾ 100 ರೂಪಾಯಿ ಇದ್ರೆ ಈ ಕಾಯಿ ತಗೋಬೇಕಂದ್ರೆ 150 ರೂಪಾಯಿ ಆಗುತ್ತೆ, 50 ರೂಪಾಯಿ ಜಾಸ್ತಿ. ಆ ರೀತಿಯಾಗಿ ಒಂದು ಮಾವಿನ ಹಣ್ಣು ಬೆಳೆದಿದ್ದಾರೆ, ಎಲ್ಲನೂ ಅದೇ ರೀತಿಯಾಗಿ ಬೆಳೆದಿದ್ದಾರೆ ಕೆಲವು ಮಾವಿನ ಹಣ್ಣುಗಳು. ಇವರು ಸ್ವಲ್ಪ ಇದು ಕಾಸ್ಟ್ಲಿ ಆಗಿರುತ್ತೆ. ಟೇಸ್ಟು ಅಷ್ಟೇ ಸರ್, ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತದೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಂಪೇರ್ ಮಾಡಿದ್ರೆ. ಇದು ಯಾಕಂದ್ರೆ ಈಟ್ಗೆ ಅದು ಎಕ್ಸ್ಪೋಜರ್ ಆಗಿರಲ್ಲ, ಸ್ವಲ್ಪ ಕೋಲ್ಡ್ ಇಂದಾನೆ. ಸೊ ದಟ್ ನಿಮ್ ಟೇಸ್ಟ್ ವೇರಿಯಬಲ್ ಇದಾಗುತ್ತೆ, ಬರುತ್ತೆ, ಡಿಫ್ರೆನ್ಸ್ ಬರ್ತದೆ. ಓಕೆ ಸರ್. ಓಕೆ, ಈ ತರ ಮಾವಿನ ಹಣ್ಣುಗಳೆಲ್ಲ ಸಿಗ್ಬೇಕಂದ್ರೆ ನೀವೀಗ ಲಾಲ್ಬಾಗ್ಗೆ ಬರ್ಬೇಕು. ಸೊ ಈ ತರ ವೆರೈಟಿ ಮಾವಿನ ಹಣ್ಣು ತುಂಬಾ ಟೇಸ್ಟ್ ಆಗಿರುತ್ತೆ ಮಾವಿನ ಹಣ್ಣು, ಮತ್ತೆ ನ್ಯಾಚುರಲ್ ಆಗಿ ಹಣ್ಣು ಮಾಡೋದು, ಯಾವುದೇ ಪೌಡರ್ ಕೆಮಿಕಲ್ ಏನು ಹಾಕಲ್ಲ. ಪ್ಲಸ್ ಇನ್ನೊಂದು ಇಲ್ಲೆಲ್ಲ ಬರೀ ಕಂಪ್ಲೀಟ್ಲಿ ಫಾರ್ಮರ್ಸ್ ನಾವು ಮಿಡಲ್ ಮ್ಯಾನ್. ಹೌದು, ಇಲ್ಲಿ ಯಾರು ಮಿಡಲ್ ಮ್ಯಾನ್ ಇರಲ್ಲ, ಎಲ್ಲ ಫಾರ್ಮರ್ಸ್ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ ಅಂದ್ರೆ ಸೇಲ್ ಮಾಡ್ತಾರೆ. ನಾವು ಡೈರೆಕ್ಟ್ ಆಗಿ ಏನು ರೈತರಿಂದಾನೆ ತಗೊಂಡೋಗಿ ಮಾವು ತಿನ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಚಂದ್ರ ರೆಡ್ಡಿ ಅಂತ. ಸರ್ ಏನೇನ್ ವೆರೈಟಿ ಮಾವಿನ ಹಣ್ಣು ಇದೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ನೋಡಿ ಇದು ಹೊಸ ವೆರೈಟಿ ರಾಜಾಪುರಿ ಅಂತ. ಇದು ರಾಜಾಪುರಿನ? ಹೌದು, ಇಲ್ಲಿ ನೋಡ್ತಾ ಇರೋದು. ಮತ್ತೆ ಅದು ಅಮರ್ಪಾಲಿ ಅಂತ. ಸರ್ ನೋಡಿ ಇದು ರಾಜಾಪುರಿ ಅಂತೇಳಿ. ಸೊ ಎಷ್ಟು ದಪ್ಪ ಮಾವಿನ ಹಣ್ಣು ಇದೆ ನೋಡಿ, ತುಂಬಾ ಸ್ವೀಟ್ ಬರುತ್ತೆ ಇದು. ತುಂಬಾ ಸ್ವೀಟ್ ಬರುತ್ತೆ. ಆಮೇಲೆ ಅಮರಪಲ್ಲಿ ಅಂತ. ಸೊ ಇದು ಅಮರಪಲ್ಲಿ ಅಂತ, ಅದು ಜೈಪುರ್ ಕ್ವೀನ್ ಹೆಸರು. ಹಾ, ಬಹಳ ಟೇಸ್ಟ್ ಇರುತ್ತೆ, ನೋಡಕ್ ಸಣ್ಣ ಇರುತ್ತೆ. ಸಣ್ಣ ಇರುತ್ತೆ, ತುಂಬಾ ಟೇಸ್ಟಿ. ಸರ್ ಇದು ಇದು ಹಿಮಾ ಪಸಂದ್ ಅಂತ, ಮಾವಿನ ಹಣ್ಣಿನಲ್ಲಿ ರೇಟ್ ಜಾಸ್ತಿ. ಅದೇ ರೇಟ್ ಜಾಸ್ತಿ. ಎಷ್ಟು ಸರ್ ಇದು? 180 ಪರ್ ಕೆಜಿ. 180. ಸೊ ಇಲ್ಲಿನೇ ಅವರೇ ಕೊಟ್ಟಿದ್ದಾರೆ ರೇಟ್, 180 ಮಾರೋದಕ್ಕೆ. ಸೊ ಇಲ್ಲಿ ರೇಟ್ ಇವರು ಫಿಕ್ಸ್ ಮಾಡೋದಲ್ಲ, ಲಾಲ್ಬಾಗ್ನವರೇ ಫಿಕ್ಸ್ ಮಾಡಿರ್ತಾರೆ ಮಾವಿನ ಹಣ್ಣುಗಳ ರೇಟ್ ಎಷ್ಟು ಅದ್ರ ಬೆಲೆನ ಅವರೇ ಫಿಕ್ಸ್ ಮಾಡಿ ರೈತರಿಗೆ ಮಾರಕ್ಕೆ ಹೇಳಿರ್ತಾರೆ. ಯಾಕಂದ್ರೆ ಕಸ್ಟಮರ್ ತಗೊಳ್ಳೋರ್ಗು ತುಂಬಾ ಹೊರೆ ಆಗಬಾರ್ದು, ಅಥವಾ ರೈತರಿಗೂ ಲಾಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅವರು ಒಂದು ನಿಗದಿತ ಬೆಲೆನಲ್ಲಿ ಮಾರೋದಕ್ಕೆ ಹೇಳಿರ್ತಾರೆ, ಅದೇ ಪ್ರೈಸ್ ಅಲ್ಲಿ ಇವ್ರು ಮಾರ್ತಾ ಇರ್ತಾರೆ. ಸರ್ ಮತ್ತೆ ಇದೇನ್ ಸರ್? ಇದು ಸಕ್ಕರೆ ಗುತ್ತಿ ಅಂತ. ಸಕ್ಕರೆ ಗುತ್ತಿ ನೋಡಿದೆ ಸರ್ ನಾನು. ಶುಗರ್ ಬೂಬಿ ಅಂತ. ಮತ್ತೆ ಇನ್ನೇನ್ ಮಾವಿನ ಹಣ್ಣು ಇದೆ ಸರ್ ನಿಮ್ಮಲ್ಲಿ? ಆಲ್ಫೆನ್ಸಾ. ಆಲ್ಫೆನ್ಸಾ ಇದು. ಇದು ಆಲ್ಫೆನ್ಸಾ ನೋಡಿ, ಎಲ್ಲ ಫಸ್ಟ್ ಫುಲ್ ಏನು ಯಾವ್ದು ಪೌಡರ್ ಹಾಕಿಲ್ಲ, ಕೆಮಿಕಲ್ ಹಾಕಿಲ್ಲ ನೋಡಿ. ನ್ಯಾಚುರಲ್ ಆಗಿ ಆತರ ಉಲ್ಲಾಕಿ ಹಣ್ಣು, ಉಲ್ಲಾಕಿ ಹಣ್ಣು ಮಾಡೋಂಥದ್ದು. ಇಲ್ಲಿ ಇಲ್ಲಿ ಉಲ್ಲಾಕಿದ್ದೀರಾ ಬಾಕ್ಸಲ್ಲಿ. ಸೊ ಉಲ್ಲಾಕಿ ಹಣ್ಣು ಮಾಡೋಂಥದ್ದು ಇದು. ಇದು ಮಲ್ಲಿಗೆ ಎಷ್ಟು ಸರ್? ಇದು 100. ಇದು ಮಲ್ಲಿಕಾ 100. ಸೊ ನಾರ್ಮಲ್ ಆಗಿರೋ ಮಲ್ಲಿಕಾ 100. ಸೊ ಅವರೇನು ಕವರ್ ಅಲ್ಲಿ ಹಾಕಿ ಬೆಳೆದಿರೋದು 150 ಅಂತ ಹೇಳ್ತಾ ಇದ್ರು. ಸೊ ನೋಡಿ ಇದು ನಾರ್ಮಲ್ ಮಲ್ಲಿಕಾ, ಇದು ಕೂಡ ತುಂಬಾ ಚೆನ್ನಾಗಿ ಹಣ್ಣಾಗಿದೆ. ಇಲ್ಲಿದೆ ನೋಡಿ ಮಲ್ಲಿಕಾ, ರಸ್ಪುರಿ ಮಲ್ಲಿಕಾ ಇಲ್ಲಿದೆ. ಸೊ ಇದು ರಸ್ಪುರಿ ಮಾವಿನ ಹಣ್ಣು. ರಸ್ಪುರಿ ಎಷ್ಟು? 100 ರೂಪಾಯಿ. 100 ರೂಪಾಯಿ. ಸೊ ಈ ತರ ಮಾರ್ತಾ ಇದ್ದಾರೆ. ಸೊ ನೀವೆಲ್ಲ ಏನಾದ್ರೂ ಬೇಗ ಬಂದು ಲಾಲ್ಬಾಗ್ ಅಲ್ಲಿ ಇನ್ನೂ 15 ದಿವಸ ಇರುತ್ತೆ ಟೈಮ್, ನಿಮ್ಗೆ ಬಂದು ಒಳ್ಳೊಳ್ಳೆ ಮಾವಿನ ಹಣ್ಣು ತಗೊಂಡೋಗ್ಬೋದು. www.colormangoes.com. ಸೊ ಆ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿದ್ರೆ ನೀವು ಮನೆ ಬಾಗಿಲಿಗೆ ಮಾವಿನ ಹಣ್ಣು ಕೊಡ್ತಾರೆ. ಸೊ ಎಲ್ಲ ವೆರೈಟಿ ಎಷ್ಟು? ಒಂದು 15 ವೆರೈಟಿ ಕೊಡ್ತಾರೆ. ಕೊಡ್ತಾ ಇದೀವಿ, 1.5 ತಿಂಗಳಿಂದ ಕೊಡ್ತಾ ಇದ್ದೀರಾ. ಸೊ ಇದು ಬಾದಾಮಿ ಮಾವಿನ ಹಣ್ಣು. ಸೊ ಟೇಸ್ಟ್ ಮಾಡಕ್ ಕೊಟ್ಟಿದ್ದಾರೆ ನೋಡೋಣ, ಈಗ ತಿನ್ಬಿಟ್ಟಿದ್ರೆ ಟೇಸ್ಟ್ ಹೇಗಿರುತ್ತೆ ಅಂತ. ತುಂಬಾ ಸ್ವೀಟ್ ಆಗಿದೆ, ಬಾಯಲ್ಲಿ ಇಟ್ಕೊಂತಿದ್ದಂಗೆನೆ ಒಂಥರ ಫೀಲು. ಸೊ ಅದು ತ್ರೋಟಲ್ಲಿ ಇಳಿಬೇಕಾದ್ರೆ ಆ ಫ್ಲೇವರು ತುಂಬಾ ಸಖತ್ತಾಗಿದೆ. ಬಾದಾಮಿ ಕೊಟ್ಟಿದ್ದಾರೆ ಟೇಸ್ಟ್ ಮಾಡೋದಕ್ಕೆ, ತುಂಬಾ ಚೆನ್ನಾಗಿದೆ. ಸೊ ನಾವೇನಂದ್ರೆ ಒಂದು ನಾನು ನೋಟಿಸ್ ಮಾಡಿದ್ದೀನಿ, ಕೆಮಿಕಲ್ ಹಾಕಿ ಏನು ಹಣ್ಣು ಮಾಡ್ತಾರಲ್ಲ, ತಿನ್ಬೇಕಾದ್ರೆ ಗಟ್ಟಿ ಗಟ್ಟಿ ಇರುತ್ತೆ ಈ ಒಳಗಡೆ, ಸ್ಮೆಲ್ ಬೇರೆ ಬರುತ್ತೆ. ಸೊ ಗಟ್ಟಿ ಗಟ್ಟಿ ಇರುತ್ತೆ, ಅದು ತಿನ್ಬೇಕಾದ್ರೆ ನಮ್ಗೆ ಫೀಲ್ ಆಗುತ್ತೆ ಅದ್ರೊಳಗಡೆ ಏನೋ ಗಂಟಿದೆಯೇನೋ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಇದಿಲ್ಲ, ತುಂಬಾ ಸಾಫ್ಟ್ ಆಗಿದೆ, ತಿನ್ಬೇಕಾದ್ರೆ ತುಂಬಾ ಫ್ಲೇವರ್ ಫೀಲ್ ಆಗುತ್ತೆ ತ್ರೋಟಲ್ಲಿ, ಅಂಡ್ ತುಂಬಾ ಟೇಸ್ಟ್ ಆಗಿದೆ. ಹೌದೌದು, ಸರಿ ಸರಿ.
ನೋಡಿ ಒಂದು ನನ್ನ ಸಿಪ್ಪೆನೂ ತಿನ್ಬಿಟ್ಟೆ. ಈ ನಾವೇನ್ ಕೆಮಿಕಲ್ ಹಾಕಿ ತಗೊಂಡ್ ಬಂದು ಮಾರ್ತಾರೆ ಅದರಲ್ಲಿ ಸಿಪ್ಪೆ ತಿನ್ನಕ್ ಆಗಲ್ಲ. ಧೈರ್ಯವಾಗಿ ಡೈರೆಕ್ಟ್ ಆಗಿ ನಾವು ಸಿಪ್ಪೆ ಸಮೇತ ತಿನ್ಬೋದು, ಅಷ್ಟು ಟೇಸ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲ ಶ್ರೀನಿವಾಸ್ಪುರ ತಾಲೂಕ ಇದೆ ದಾರಿನಲ್ಲಿ. ಇದು ಶ್ರೀನಿವಾಸ್ಪುರ ನೇನಾ? ಚಿಂತಾಮಣಿ ತಾಲೂಕು. ನಿಮ್ಮಲ್ಲಿ ಎಷ್ಟು ವೆರೈಟಿ ಮಾವಿನ ಇದೆ? ಸಿಕ್ಸ್. ಓಕೆ, ನಿಮ್ದು ಸ್ವಂತ ಫಾರ್ಮ್ ಇದೆ? ಐದು ವೆರೈಟಿ ಒಂದೇ ಬಾಕ್ಸ್ ಅಲ್ಲಿ. ಒಂದೇ ಬಾಕ್ಸ್? ಎಷ್ಟು ಕೆಜಿ ಬರುತ್ತೆ? 3 ಕೆಜಿ. 3 ಕೆಜಿ ಕರೆಕ್ಟ್ ಆಗಿರುತ್ತೆ. ಇದೊಂದು ಇಮಾಮ್ ಪಸಂದ್. ಇಮಾಮ್ ಪಸಂದ್, ಇಮಾಮ್ ಪಸಂದ್, ಬೇನಿಶ, ಆಲ್ಫಾನ್ಸ್, ಮಲ್ಲಿಕಾ, ದಶೇರಿ. ದಶೇರಿ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಬಾಕ್ಸ್ ತಗೋಬೇಕು, 3 ಕೆಜಿ 500 ರೂಪಾಯಿ, 1.5 ಸಾವಿರ ಆಗುತ್ತೆ ಎಲ್ಲಾ ಟೇಸ್ಟ್ ಮಾಡ್ಬೇಕು ಅಂದ್ರೆ. ಹೌದು, ಒಂದು ಕಡಿಮೆ ಎಕಾನ ಇದರಲ್ಲಿ ಎಲ್ಲಾ ವೆರೈಟಿ ಟೇಸ್ಟ್ ಸಿಗ್ಲಿಕ್ಕೆ ಆತರ 5 ಕೆಜಿ ಬಾಕ್ಸ್ 5 ವೆರೈಟಿ ಇದೆ. 500 ರೂಪಾಯಿ. 500 ರೂಪಾಯಿಗೆ 3 ಕೆಜಿ 5 ವೆರೈಟಿ ಮಾವಿನಣ್ಣು. ಸೊ ಪಂಚಪಾಲ್ ಅಂತೇಳಿ ಬಾಕ್ಸ್ ಮಾಡಿ ಇವ್ರು ಮಾರ್ತಾ ಇದಾರೆ. ಸೊ 5 ತರ ವೆರೈಟಿ ಮಾವನ್ನ ಒಂದೇ ಬಾಕ್ಸ್ ಅಲ್ಲಿ ನಾವು ತಗೊಂಡೋಗಿ ಟೇಸ್ಟ್ ಮಾಡಬಹುದು. ಸೊ ಇದೇನ್ ಸರ್ ಇದು? ಇದು ಮರಿಗೌಡ ಅಂತ. ಇದು ಏನು ತುಂಬಾ ಟೇಸ್ಟ್ ಬರುತ್ತಾ? ಇದು ಹಸಿಕಾಯಿ ತಿನ್ಬೇಕು. ಹಸಿಕಾಯಿ ತಿನ್ಬೇಕು. ಹಸಿಕಾಯಿ ತಿಂದ್ರೆ ಇದು ಬಾರಿ ಟೇಸ್ಟ್ ಇರುತ್ತೆ. ತುಂಬಾ ಟೇಸ್ಟ್ ಇರುತ್ತೆ. ಏನಂದ್ರೆ ಇದು ಬಂದು ನಮ್ಮ ಆಪ್ಕಾಮ್ಸ್ ಪಿತಾಮಹ. ಆಪ್ಕಾಮ್ಸ್ ಅಲ್ಲಿ ಆಪ್ಕಾಮ್ಸ್ ಇದನ್ನು ಹುಟ್ಟಾಕಿದವರು ಮರಿ ಅವ್ರ ಹೆಸರಲ್ಲಿ ಈ ಕಾಯಿ ಈ ವೆರೈಟಿ ರಿಲೀಸ್ ಮಾಡಿದ್ರು. ಈಗ ನಮ್ಮ ಈ ಲಾಲ್ಬಾಗ್ ಮರಿಗೌಡ ಅವರು ಹುಟ್ಟಾಕಿರೋದು ಕಾಯಿ ಇದು. ಎಲ್ಲ ಕಡೆ ಬೆಳೀತಾ ಇದಾರೆ, ಇದನ್ನ ಕಡಿಮೆ ಬೆಳೀತಾ ಇದಾರೆ. ಇಲ್ಲಿ ಇದೆ, ಲಾಲ್ಬಾಗ್ ಅಲ್ಲಿ ಕೂಡ ಇದೆ. ಇದು ಇದೆ, ಇದು ಇರುತ್ತೆ. ಇದು ಟೇಸ್ಟ್ ಮಾಡ್ಬೋದು. ಹಸಿ ಕಾಯಿ ಭಾರಿ ಚೆನ್ನಾಗಿರುತ್ತೆ ಹಣ್ಣು ಮಾಡ್ಲಿಕ್ಕೆ. ಹಣ್ಣಿಗಿಂತ ಹಸಿ ಇದು ಭಾರಿ ಚೆನ್ನಾಗಿರುತ್ತೆ. ಇದು ಸ್ವೀಟ್ ಇದೆ. ಹೌದು, ಕಾಯಿ ಸ್ವೀಟ್ ಇದೆ. ಕಾಯಿ ಸ್ವೀಟ್ ಇದು. ಕಾಯಿ ಸ್ವೀಟ್ ಯಾವುದೇ ವೆರೈಟಿ ಸ್ವೀಟ್ ಬರಲ್ಲ. ಕಾಯಿ ಕೊಬ್ಬರಿ ತಿನ್ನಂಗಿದೆ. ಹೌದು, ಇದು ಮರಿಗೌಡ. ನೀವು ಟೇಸ್ಟ್ ಮಾಡ್ತೀರಾ? ಬನ್ನಿ ಟೇಸ್ಟ್ ಮಾಡಿ. ಇಲ್ಲ ಬನ್ನಿ ಬನ್ನಿ, ನೀವು ಟೇಸ್ಟ್ ಮಾಡಿ, ನೀವು ಹೇಳಿ. ಕಾಯಿ ತುಂಬಾ ಸ್ವೀಟ್ ಆಗಿದೆ. ಕಾಯಿನೇ ತಿನ್ನೋದು? ಕಾಯಿ ಕಾಯಿ ತಿನ್ನೋದು. ಇದು ಭಾರಿ ಸ್ವೀಟ್ ಇರುತ್ತೆ. ಇದು ಇದೊಂದು ಸ್ಪೆಷಲ್ ವೆರೈಟಿ. ಇಲ್ಲ, ಉಪ್ಪಿನಕಾಯಿ ಬೇರೆ. ಇದು ಮರಿಗೌಡ ಅಂತ ನೋಡಿ. ಇದು ಇದು ಕಾಯಿ ತಿನ್ನೋದು. ಕಾಯಿ ಸಿಹಿ ಬರುತ್ತೆ. ಇದು ತುಂಬಾ ಸ್ವೀಟ್ ಇದೆ. ಇದು ತುಂಬಾ ಸ್ವೀಟ್ ಬರುತ್ತೆ. ಇದು ಇಲ್ಲ, ತೋತ ತಿಂದು ನೋಡಿ ಅದು ಏನ್ ಬರುತ್ತೆ ಅಂತ. ಯಾವ ತರ ಇರುತ್ತೆ ಹೇಗಿದೆ? ಇದು ಒಟ್ಟು ತಿನ್ಬೇಕು, ಸಿಪ್ಪೆ ಸಮೇತ ತಿನ್ಬೇಕದು. ಕೆಜಿ ಅಂದ್ರೆ ಇದು 1 ಕೆಜಿ ಬರುತ್ತೆ, 100 ರೂಪಾಯಿ ಒಂದು ಕಾಯಿ. 1 ಕೆಜಿ ಮೇಲೆ ಬರುತ್ತೆ ಇದು. ಇದು ಹಣ್ಣಲ್ಲ, ಹಣ್ಣು ಮಾಡಿ ಹಣ್ಣು ಹಣ್ಣಿಗಿಂತ ಕಾಯಿ ಚೆನ್ನಾಗಿರುತ್ತೆ. ಇದೊಂದು ವೆರೈಟಿ ಮರಿಗೌಡ ಅಂತ ನಾವು ಮಾಡಿ ನಾವು ಬೆಳೆದಿರೋದು. ಲಾಲ್ಬಾಗ್ ಅಲ್ಲೂ ಇದೆ. ಅದು ಲಾಲ್ಬಾಗ್ ಅಲ್ಲಿ ಇದೆ. ಲಾಲ್ಬಾಗ್ ಅಲ್ಲಿ ಇದೆ. ಈ ಒಂದು ತಳಿನ ಇಲ್ಲೇನೆ ಹುಟ್ಟಾಕಿದ್ದು. ಸೊ ಇಲ್ಲಿ ಮರಗಳು ಇದಾವೆ, ಇಲ್ಲಿ ಬೆಳೀತಾರೆ. ಹೊರಗಡೆನು ಕೆಲವರು ಬೆಳೀತಾರೆ ಅಲ್ವಾ? ಕಡಿಮೆ ಕಡಿಮೆ, ಯಾಕಂದ್ರೆ ಇನ್ನ ಇದು ಅವಗಾಹನೆ ಇಲ್ಲ ಜನಕ್ಕೆ. ಇದು ನಾಟಿ ವೆರೈಟಿ ಅಂದ್ಬಿಟ್ಟು ಬೇರೆ ಕಡೆ ಕಡಿಮೆ ರೇಟ್ ಮಾರಕ್ಕೆ. ಇಲ್ಲಿ ನಮ್ ಗಿಡನು ಸಿಗುತ್ತೆ ತಗೊಂಡೋಗಲಿಕ್ಕೆ. ಲಾಲ್ಬಾಗ್ ಅಲ್ಲೇ ಸಿಗುತ್ತೆ ಗಿಡ. ಭಾರಿ ಚೆನ್ನಾಗಿರುತ್ತೆ, ಜಾಸ್ತಿ ಕಾಯಿ ಬಿಡುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ನೋಡಿ, ಇದು ಲಾಲ್ಬಾಗ್ದ ತಳಿ, ಇಲ್ಲಿನೇ ಇದನ್ನ ಹುಟ್ಟಾಕಿರೋದು. ಸೊ ಏನ್ ಇಲ್ಲಿ ಮರಿಗೌಡ ರಸ್ತೆ ನಾವೆಲ್ಲ ಕೇಳ್ತೀವಿ, ಲಾಲ್ಬಾಗ್ ಮರಿಗೌಡ ಏನಿದ್ದಾರೆ ಅವ್ರ ಹೆಸರಲ್ಲೇ ಈ ತಳಿನ ರೆಡಿ ಮಾಡಿದ್ದಾರೆ. ತುಂಬಾ ಸ್ವೀಟ್ ಆಗಿದೆ. ಇದು ಕಾಯಿನೇ ತಿನ್ನೋದಂತೆ ನೋಡಿ, ಈ ತರ ಇದೆ, ಕೊಬ್ಬರಿ ಇದಂಗಿದೆ, ಫುಲ್ ಸ್ವೀಟ್ ಇದೆ ತಿನ್ನೋದಕ್ಕೆ. ಸೊ ಇದು ನಿಮಗೆ ಕಾಯಿ ಕಾಯಿ ತಿನ್ಬೇಕು, ಸಿಪ್ಪೆ ಸಮೇತ ಒಳ್ಳೆ ಟೇಸ್ಟ್ ಬರುತ್ತೆ. ಸಿಪ್ಪೆ ಸಮೇತ ತಿನ್ಬೇಕು. ಸೊ ಈ ರೀತಿಯಾಗಿ ಒಳ್ಳೆ ಟೇಸ್ಟ್ ಇರುವಂತ ಮಾವಿನಣ್ಣ ಇಲ್ಲಿ ನಮ್ಮ ಲಾಲ್ಬಾಗ್ ಅಲ್ಲಿ ಸಿಗುತ್ತೆ. ಒಂದು ಕಾಯಿ ಬಂದು 1 ಕೆಜಿಗೂ ಜಾಸ್ತಿ ಬರುತ್ತೆ. ಇದು ಬಂದು 100 ರೂಪಾಯಿ ಒಂದು ಕಾಯಿ ಅಂದ್ರೆ, 1 ಕೆಜಿಗೂ ಜಾಸ್ತಿ ಬಂದ್ರೆ 100 ರೂಪಾಯಿ ತಗೊಳ್ತಾ ಇದಾರೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಸರ್, ನಮ್ಮ ಜೊತೆ ರಾಮಕೃಷ್ಣ ರೆಡ್ಡಿ ಅಂತೇಳಿ, ಮಂಡಿಕಲ್ಲು, ಚಿಕ್ಕಬಳ್ಳಾಪುರ ಜಿಲ್ಲೆ. ಸೊ ಇವರು ಮಾವು ಬೆಳೆಗಾರರು. ಸರ್ ನಮಸ್ಕಾರ. ನಮಸ್ಕಾರ. ಸೊ ನಿಮ್ಮಲ್ಲಿ ಯಾವ ಕ್ರಾಪ್ಟ್ ಇದೆ, ಮತ್ತೆ ನೀವು ಯಾವ ರೀತಿಯಾಗಿ ಬೆಳೆ ಬೆಳೀತಾ ಇದ್ದೀರಾ? ನನ್ನಲ್ಲಿ ಆಲ್ಫೆನ್ಸೋ ಇದೆ, ಕೇಸರ್ ಇದೆ, ಸ್ವಲ್ಪ ರಸ್ಕುರಿನೋ ಇದೆ. ನಾನು ಇದನ್ನು ಚೆನ್ನಾಗಿ ನನ್ನ ಸ್ವಂತವಾಗಿ ಬೆಳೀತಾ ಇದ್ದೀನಿ. ಮತ್ತು ನನ್ನ ಮರಗಳ ವಯಸ್ಸು ಬಂದು ಸುಮಾರು 130-140 ವರ್ಷ ವಯಸ್ಸಾಗಿದೆ. 130-140 ವರ್ಷ ವಯಸ್ಸಿನ ಮರಗಳಿಗೆ ಗ್ರಾಫ್ಟ್ ಮತ್ತೆ ಕಟ್ ಮಾಡಿ ಮತ್ತೆ ಅದಕ್ಕೆ ಗ್ರಾಫ್ಟ್ ಆಲ್ಫೆನ್ಸ್ ಗಿಡಗಳ ಸಯನ್ಸ್ ಗ್ರಾಫ್ಟ್ ಮಾಡಿ
ಅದನ್ನ ಬೆಳೆ ತೆಗಿತಾ ಇದೀವಿ. ಅಷ್ಟು ದೊಡ್ಡ ದೊಡ್ಡ ಮರಗಳಿಗೆ ಮತ್ತೆ ಕ್ರಾಪ್ ಮಾಡ್ತೀರಾ? ಚಾಪ್ ಮಾಡ್ತೀರಾ? ಹೌದು, ಕವಲು ಹೊಡೆದಿರೋ ಜಾಗಕ್ಕೆ ಮರನ ಕಟ್ ಮಾಡಿ ನಂತರ ಅದಕ್ಕೆ ಸೈನ್ಸ್ ಆಲ್ಫೆನ್ಸ್ ಸೈನ್ಸ್ ಹಾಕಿ ಬೆಳೆ ಬೆಳೀತಾ ಇರೋದು. ಈ ಬೆಳೆ ಈ ಹಣ್ಣು ಇದೆ 130 ವರ್ಷದ ಮೇಲೆ ಮರ. ಸೊ ಈಗ ನೋಡಿ ಇವ್ರು ಹೇಳ್ತಾ ಇದಾರೆ ಈ ಒಂದು ಹಣ್ಣು ಏನಿದೆ, ಸೊ ಈ ಹಣ್ಣುಗಳು ಬಂದು 130 ವರ್ಷದ ಮೇಲೆ ಇರ್ತಕ್ಕಂಥ ಮರಗಳ ವರ್ಷದ ಮರಗಳಲ್ಲಿ ಇವ್ರು ಬೆಳೀತಾ ಇದಾರಂತ. ಸೊ ಅಂದ್ರೆ ಆ ಮರಗಳನ್ನ ಮತ್ತೆ ಚಾಪ್ ಮಾಡಿ ಸೊ ಅಲ್ಲಿಗೆ ಮತ್ತೆ ಸೈನ್ಸ್ ಮದರ್ ಪ್ಲಾಂಟ್ಸ್ ರತ್ನಗಿರಿಗೆ ಗಿಡಗಳು ತಂದು ಆ ಸೈನ್ಸ್ ತಗೊಂಡು ಸೇಮ್ ಅದೇ 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 ತಳಿನೇ ಅದೇ ರತ್ನಗಿರಿ ಆಲ್ಫೆನ್ಸ್ ತಳಿಗಳನ್ನೇ ಇದಕ್ಕೆ ಸೈನ್ಸ್ ಮತ್ತೆ ತಗೊಂಡ್ಬಂದು ಹಳೆ ಮರಕ್ಕೆ ಹೊಸ ತಳಿನ ಚಿಗುರನ್ನ ಸೇರಿಸೋದು. ಸೊ ಅದು 130 ವರ್ಷದ ಮರಕ್ಕೆ ಇವ್ರು ಆತರ ಮಾಡಿ ಮಾವು ಬೆಳೀತಾ ಇದಾರೆ. ಅಂಡ್ ಮತ್ತೆ ಇದೆಲ್ಲ ಕವರ್ ಹಾಕಿ ಬೆಳೆದಿರೋ? ಇಲ್ಲ, ಕವರ್ ಹಾಕಿಲ್ಲ, ಓಪನ್ ಅಲ್ಲಿ ಬೆಳೆದಿರೋದು. ಇದು ಓಪನ್ ಅಲ್ಲಿ ಬೆಳೆದಿದೆ, ಓಪನ್ ಅಲ್ಲಿ ಬೆಳೆದಿರೋದು. ಕವರ್ ಏನ್ ಹಾಕಿಲ್ಲ, ಮಾವಿನ ಹಣ್ಣು ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ನೀಟ್ ಆಗಿದೆ ನೋಡಿ. ಮತ್ತು ಅಷ್ಟೇ ಸ್ವಾದ ಇದೆ, ಒಳ್ಳೆ ಡೆಲಿಷಿಯಸ್ ಆಗಿದೆ, ಒಳ್ಳೆ ಡೆಲಿಷಿಯಸ್, ತುಂಬಾ ಸ್ವೀಟ್ ಆಗಿರುತ್ತೆ, ಸ್ವೀಟ್ ಆಗಿದೆ. ಓಕೆ, ಮತ್ತೆ ಶೆಲ್ ಲೈಫ್ ಜಾಸ್ತಿ ಬರ್ತಾ ಇದೆ. ನಾರ್ಮಲ್ ಆಗಿ ಬೇರೆ ತಂದ್ರೆ 2-3 ದಿನದಲ್ಲಿ ಕೊಳಿತದೆ, ಇದು ಆತರ ಕೊಳಿತಾ ಇಲ್ಲ. ಈ ಮರಗಳೆಲ್ಲಾನು ರಸ್ಪುರಿ ತೋತಾಪುರಿ ಆ ನೀಲಂ ಮರಗಳಿಗೆ ಸೀಸನ್ ಮಾಡಿರ್ತಕ್ಕಂಥ ಕ್ರಾಫ್ಟ್ ಮಾಡಿರೋದು, ಕ್ರಾಫ್ಟ್ ಮಾಡಿರತಕ್ಕಂಥದ್ದು. ಓಕೆ ಓಕೆ. ಸೊ ಆಮೇಲೆ ಇಲ್ಲೊಂದು ವೆರೈಟಿ ಇದೆ, ಇದು ತೋತಾಪುರಿ, ಇದು ಮಲಗೋವ. ಒಂದೇ ಒಂದು ಮರ ಇದೆ, ಒಂದೇ ಮರ ಇರೋದು, ಒಂದೇ ಮರದಲ್ಲಿ. ಈ ಮರಗಳು ಎಷ್ಟು ಮರ ಇದೆ ಸರ್? ಇದು ನನ್ನ ಹತ್ರ ಒಂದು 280 ಮರ ಇದೆ. 280 ಮರ ಇದೆ. ಎಷ್ಟು ಟನ್ ಬೆಳೀತೀರ ನೀವು ವರ್ಷ? ನಾನು ವರ್ಷ ಇದು ಇಳುವರಿ ಭಾರಿ ಕಮ್ಮಿ ಬರುತ್ತೆ. ಸ್ವಲ್ಪ ಸಣ್ಣ ಮರನೂ ಇದೆ, ದೊಡ್ಡ ಮರನೂ ಇದೆ. ಈ ವರ್ಷದಲ್ಲಿ ನನಗೆ ಒಂದು 20 ಟನ್ ಆದರೆ 20 ಟನ್ ಆಗುತ್ತೆ. ಸೊ ಚೆನ್ನಾಗಿ ಬೆಳೆ ಬಂದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಒಂದು 50-60 ಟನ್ ಬೆಳೆಯುತ್ತೆ. ಗ್ರಾಫ್ಟ್ ಮಾಡಿರೋ ಮರಗಳು ಕಮ್ಮಿ ಇದೆ ಸಂಖ್ಯೆ. ಇವು ಸಣ್ಣ ಗಿಡ ಅಂದ್ರೆ ಸುಮಾರು 10-15 ವರ್ಷದ ಸ್ವಲ್ಪ ಜಾಸ್ತಿ ಇದೆ. ಬಟ್ ಇದು ಫಸಲು ಆಲ್ಫೆನ್ಸೋದಲ್ಲಿ ಫಸಲು ಚೆನ್ನಾಗಿ ಕುತ್ಕೊಳ್ಳೋದಿಲ್ಲ, ರೇರ್ ಬೇರಿಂಗ್ ಕಮ್ಮಿ, ತಿನ್ ಬೇರಿಂಗ್ ಬರುತ್ತೆ, ಹಾಗಾಗಿ ಇಳುವರಿ ಕಮ್ಮಿನೇ. ಬಟ್ ಲಾಸ್ಟ್ ಇಯರ್ ಅಂತೂ ನನಗೆ ಒಂದು ಸುಮಾರು 2 ಮರದಲ್ಲಿ ಒಂದೊಂದು ಮರಕ್ಕೆ ಒಂದೊಂದು ಟನ್ ಬಂದಿದೆ. 130 ವರ್ಷದ ಗಿಡದಲ್ಲಿ ಎಷ್ಟು ಹಣ್ಣು ಇದೆ ಸರ್? ಇದರಲ್ಲಿ 3 ಕೆಜಿ ಇದೆ. 3 ಕೆಜಿ ಇದೆ ನೋಡಿ, 3 ಕೆಜಿ ಹಣ್ಣು ಒಂದು ಬಾಕ್ಸ್ ಅಲ್ಲಿ. ಆಲ್ಫೆನ್ಸ್ ಬಂದಿದ್ದು. ಸೊ ಎಷ್ಟು ಮಾರ್ತಾ ಇದಾರೆ ಸರ್? ಇದು 470 ಮಾರ್ತಾ ಇದೆ. 470 ರೂಪಾಯಿ ಮಾರ್ತಾ ಇದಾರೆ. ಸೊ ಇದು ರೇಟ್ 470 ರೂಪಾಯಿ ಇಲ್ಲೇ ಫಿಕ್ಸ್ ಆಗಿರುತ್ತೆ ರೇಟು. ಸೊ ಇದು ನಮಗೂ ವರ್ತ್ ಆಗಿರಬೇಕು, ಮತ್ತೆ ಗ್ರಾಹಕರು ವರ್ತ್ ಆಗಿರಬೇಕು. ಸೊ ಹಾಗಾಗಿ ಲಾಲ್ಬಾಗ್ನವರು ಫಿಕ್ಸ್ ಮಾಡಿರೋದು ನೋಡಿ, ಎಷ್ಟು ನೀಟ್ ಆಗಿದೆ ಹಣ್ಣುಗಳು, ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಬಂದು ಆದಷ್ಟು ಬೇಗ ನೀವು ಲಾಲ್ಬಾಗ್ಗೆ ವಿಸಿಟ್ ಮಾಡಿ. ಈ ಒಂದು 15 ದಿವಸ ಏನ್ ಟೈಮಿಂಗ್? ಈವನ್ ನಮ್ಮ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಅಲ್ಲೂ ತಗೋಬಹುದು, ಬಂದೆಲ್ಲ ತಗೊಳ್ಳಿ ಅಂತ ಹೇಳ್ತಾ. ಸೊ ಇಲ್ಲಿ ಒಂದು ಆರ್ ಕೆ ರೆಡ್ಡಿ ಮ್ಯಾಂಗೋ ಫಾರ್ಮ್ ಅಂತೇಳಿ ಇವ್ರದೊಂದು ವೆಬ್ಸೈಟ್ ಇದೆ. ಸೊ ವೆಬ್ಸೈಟ್ ಹೆಸರು ಬಂದು ಇಲ್ಲಿದೆ ನೋಡಿ, www.rkreddymango.in. ಸೊ ಈ ವೆಬ್ಸೈಟ್ಗೆ ನೀವು ಹೋದ್ರೆ ಲಾಗಿನ್ ಆಗಿ ಅಲ್ಲಿ ನೀವು ಡೈರೆಕ್ಟ್ ಆನ್ಲೈನ್ ಬುಕ್ ಮಾಡ್ಕೊಬಹುದು. ಆನ್ಲೈನ್ ನೀವು ಬುಕ್ ಮಾಡ್ಕೊಬಹುದು, ಇಂಡಿಯಾ ಪೋಸ್ಟ್ ಇಂದ ಡೆಲಿವರಿ ಆಗ್ತದೆ. ಈಗ ಕರ್ನಾಟಕ ಪೂರ್ತಿ ಇವರು ಡೆಲಿವರಿ ಕೊಡ್ತಾ, ಮುಂದಿನ ದಿನಗಳಲ್ಲಿ ಇಂಡಿಯಾ ಪೂರ್ತಿ ಡೆಲಿವರಿ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದಾರೆ. ಸೊ ನೋಡಿ ಒಂದು ಮಾವಿಗೆ ಎಷ್ಟು ಬೆಲೆ ಇದೆ ಆ ಒಂದು ಸೀಸನ್ ಬಂದ್ರೆ ಅಂತ. ಓಕೆ, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಓಕೆ, ಇದೆಲ್ಲ ಜನಗಳಿಗೆ ನಾವು ಮಾಹಿತಿ ತಲುಪಿಸ್ಬೇಕು. ಎಲ್ಲ ತುಂಬಾ ಜನ ಇಲ್ಲಿ ಬಂದು ಲಾಲ್ಬಾಗ್ ಅಲ್ಲಿ ಈ ಒಂದು ಮಾವು ಮೇಳದಲ್ಲಿ ಭಾಗವಹಿಸಿ ಮಾವು ತಿನ್ಬೇಕು ಅನ್ನೋದೇ ನಮ್ಮ ಒಂದು ಕಾನ್ಸೆಪ್ಟ್. ಇವತ್ತು ಮಾವಿನ ಮೇಳ ಜೊತೆಗೆ ಇಲ್ಲಿ ಹಲಸು ಮೇಳ ಕೂಡ ನಡೀತಾ ಇರುತ್ತೆ ಲಾಲ್ಬಾಗ್ ಅಲ್ಲಿ ನೋಡಿ. ಇದೊಂದು ವೆರೈಟಿ ಹಲಸು ಇದು.